ಕುಂದಾಪುರ ಕನ್ನಡದ ಮೇಲೆ ಯಾವ ಭಾಷೆಯೂ ಪ್ರಭಾವವನ್ನು ಬೀರಿಲ್ಲ. ಬಹುಶಃ ಹಿಂದೆ ನಮ್ಮ ಅನೇಕ ರಾಜ ಮಹಾರಾಜರುಗಳು ಈ ಪ್ರದೇಶವನ್ನು ಆಳಿದ್ದಾರೆ. ಸುಮಾರು 14ನೇ ಶತಮಾನದಿಂದ ನಮಗೆ ಸಿಕ್ಕಿರತಕ್ಕಂಥ ನಮ್ಮ ಶಾಸನಗಳು ಅವೆಲ್ಲ ಕುಂದಾಪುರ ಕನ್ನಡವನ್ನೇ ಹೆಚ್ಚು ಪ್ರಾತಿನಿಧೀಕರಿಸಿದ್ದೇವೆ. ಅಂಥ ಭಾಷೆಗೆ ಒಂದು ಅಕಾಡೆಮಿ ಯಾಕೆ ಬೇಕು ಕೇಳಿದರೆ, ಅಕಾಡೆಮಿ ಹೆಸರಿಗೆ ಬೇಕಾಗಿಲ್ಲ, ಅದರ ಸಂಶೋಧನೆ ಆಗಬೇಕು. ಆ ಈ ಭಾಷೆಯ ಹುಟ್ಟು ಹೇಗಾಯಿತು ಅಂತ ಆ ಸಂಶೋಧನೆ ಮಾಡುವುದಕ್ಕಾಗಿ ನಾವು ಒಂದು ಅಕಾಡೆಮಿಯನ್ನು ಕೇಳಿದರೆ, ಧಾರವಾಡದಲ್ಲಿ ಹೀಗಿದೆ, ಅಮೇರಿಕದಲ್ಲಿ ಹಾಗಿದೆ, ಜಪಾನ್ನಲ್ಲಿ ಹೀಗಿದೆ ಅಂತ ನಾವು ಹೇಳಿ ಬಹುಶಃ ಜವಾಬ್ದಾರಿ ಇರತಕ್ಕಂಥ ಸ್ಥಾನಮಾನ ಇರುವವರು ಬಹಳ ಕ್ಷುಲ್ಲಕವಾಗಿ ಅದನ್ನು ಪರಿಗಣಿಸಿರುವುದು ಖೇದನೀಯ. ಎಷ್ಟೋ ಸಾಧನೆ ಮಾಡಿದ್ದಾರೆ ಕುಂದಾಪುರ ಕನ್ನಡ ಅಂದರೆ, ಪ್ರತ್ಯೇಕ ಅಂತೇಳಿ ಚಿತ್ರರಂಗವೇ ತೋರಿಸಿದೆ, ರಂಗಭೂಮಿಯೇ ತೋರಿಸಿದೆ, ಮತ್ತು ಎಲ್ಲ ಜಾನಪದ ವಿದ್ವಾಂಸರು ತೋರಿಸಿದ್ದಾರೆ. ಹಾಗಾಗಿ ಇದನ್ನೊಂದು ಬೇರೆ ಭಾಷೆ ಹಾಗೆ ಕುಂದಾಪುರ ಭಾಷೆ ಅಂತ ಅವರು ಅದನ್ನು ಪರಿಗಣಿಸೋದು ಸರಿಯಲ್ಲ. ಕುಂದಾಪುರ ಕನ್ನಡ ಅನ್ನುವಂಥದ್ದು ಬರೇ ಒಂದು ಕನ್ನಡದ ಒಂದು ಪ್ರಭೇದ ಆಗಿ ಅದು ಉಳಿದಿಲ್ಲ. ಇದು ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಸ್ಥಾನಮಾನ ಇದೆ. ಇದರ ಮೂಲವೇ ಬೇರೆ. ಇದನ್ನು ಮಾತನಾಡುವಂತಹ ಒಂದು 25-30 ಲಕ್ಷ ಜನರು ಈ ಭಾಗದಲ್ಲಿದ್ದಾರೆ. ಹೀಗಿರುವಾಗ ಇದಕ್ಕೆ ಪ್ರತ್ಯೇಕವಾದ ಒಂದು ಸ್ಥಾನಮಾನದ ಅವಶ್ಯಕತೆ ಖಂಡಿತ ಇದೆ. ಕುಂದಾಪುರ ಕನ್ನಡ ಅಂದರೆ ಅದೊಂದು ಬರೇ ಭಾಷೆ ಅಲ್ಲ. ಇವರು ಯಾವುದೇ ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡದೆ ನೇರವಾಗಿ ಇದು ವಿರೋಧ ಪಕ್ಷದವರು ಕೇಳಿದ್ದಾರೆ ಎನ್ನುವುದಕ್ಕೆ ಒಂದು ವಿರೋಧವಾದಂಥ ಉತ್ತರವನ್ನು ಕೊಟ್ಟು ನಮ್ಮನ್ನು ಕಡೆಗಣಿಸಿದ್ದಾರೆ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೇವೆ, ಪುನರ್ವಿಮರ್ಶೆ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ, ಸಚಿವರ ಕರ್ತವ್ಯ. ಇಲ್ಲಿ ಆ ಸ್ಥಾನವನ್ನು ನಿರ್ವಹಿಸುವ ಯೋಗ್ಯತೆ ಇಲ್ಲದಿದ್ದರೆ ಅವರಲ್ಲಿಂದ ನಿವೃತ್ತರಾಗುವುದು ಕ್ಷೇಮ. ಏನು ಸಚಿವರು ಉತ್ತರ ಕೊಟ್ಟಿದ್ದಾರೆ ಅದನ್ನು ಮರುಪರಿಶೀಲಿಸಬೇಕು. ಮತ್ತು ಕುಂದಾಪುರ ಕನ್ನಡಕ್ಕೆ ಅಕಾಡೆಮಿ ಆಗಬೇಕು. ಕುಂದಾಪುರ ಕನ್ನಡದ ಪೀಠ, ಕುಂದಾಪುರ ಕನ್ನಡದ ಅಧ್ಯಯನ ಪೀಠ ಮಂಗಳೂರು ವಿವಿಯಲ್ಲಿ ಈಗಾಗಲೇ ವಿವಿ ಒಪ್ಪಿಕೊಂಡಿದೆ, ವಿಶ್ವವಿದ್ಯಾಲಯ ಒಪ್ಪಿಕೊಂಡಿದೆ. ಅದಕ್ಕೆ ಆದಷ್ಟು ಹೆಚ್ಚು ಅನುದಾನವನ್ನು ಕೊಡುವಾಗ ಮಾಡಬೇಕು. ಅಕಾಡೆಮಿ ಆಗಬೇಕು, ಕುಂದಾಪುರ ಕನ್ನಡ ಎಷ್ಟು ಶ್ರೇಷ್ಠ ಎನ್ನುವ ಮಾತನ್ನು ಹೇಳ್ತಾ ಇದ್ರು. ಇತ್ತೀಚೆಗೆ ಬಂಡಕಾಸು ಕಾಲೇಜಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಣ್ಯಗಡೆಯವರು ಮತ್ತು ನಮ್ಮ ಮಂಜುನಾಥ್ ಭಂಡಾರಿಯವರು ಒಟ್ಟಿದ್ದರು. ಆ ಸಂದರ್ಭದಲ್ಲಿ ಪಣ್ಯಗಡೆಯವರು ಸವಿಸ್ತಾರವಾಗಿ ಕುಂದಾಪುರ ಕನ್ನಡ ಎಷ್ಟು ಶ್ರೇಷ್ಠ, ಅದರ ಭಾಷೆ, ಅದರಲ್ಲಿರುವ ಜಾನಪದ ವಿಷಯಗಳು ಮತ್ತು ಅದರ ಇತಿಹಾಸ, ಅದರ ಬಗ್ಗೆ ವಸ್ತುನಿಷ್ಠವಾಗಿ ಹೇಳಿದರು. ಆಗ ಮಂಜುನಾಥ್ ಭಂಡಾರಿಯವರು ಒಂದು ಆಸಕ್ತಿಯಾಗಿ ಇದ್ರ ಬಗ್ಗೆ ಯಾಕೆ ಇಷ್ಟುವರೆಗೆ ಏನು ಮಾಡಲಿಲ್ಲ ಕೇಳಿದರು. ಪಣ್ಯಗಡೆಯವರು ನೀವೆಲ್ಲ ಮಾಡಬೇಕು ಅಂತ ಅವರಿಗೆ ಸ್ವಲ್ಪ ಅದನ್ನು ವಿಷಯ ಹೇಳಿದರು. ಕಡೆಗೆ ಮಂಜುನಾಥ್ ಭಂಡಾರಿಯವರು ಅದನ್ನು ನನ್ನ ಹತ್ರ ತುಂಬ ವಿಷಯ ತಗೊಂಡಿದ್ರು. ನೀಲಾವರ ಸುರಂದ್ರೆಡ್ಡಿಗಿರ ಹತ್ರ, ಎ ವಿ ನಾವ್ಡ್ರ ಹತ್ರ, ಗಾಯತ್ರಿ ನಾವ್ಡ್ರ ಹತ್ರ, ಮತ್ತು ಬೇರೆ ಬೇರೆ ನಮ್ಮ ಕುಂದಾಪುರದ ಯಾರೇನಿದ್ದರು ಅವ್ರ ಹತ್ರ ಎಲ್ಲ ವಿಷಯ ಸಂಗ್ರಹ ಮಾಡಿ, ನಂತರ ಉಮೇಶ್ ಕುತ್ತನಕ್ಕೆ ಎಲ್ಲರ ಹತ್ರ ವಿಷಯ ಸಂಗ್ರಹ ಮಾಡಿ ಅದನ್ನು ಒಂದು ಇಷ್ಟು ಒಳ್ಳೆ ಫೈಲ್ ಮಾಡಿದ್ದಾರೆ. ಅದನ್ನು ಮಾಡಿ ಇಲ್ಲ ನಾನು ಇದನ್ನು ವಿಧಾನ ಪರಿಷತ್ತಲ್ಲಿ ಎತ್ತುತ್ತೇನೆ ಅಂತ ಅವರು ಪ್ರಸ್ತಾಪ ಮಾಡಿದರು. ಯಾವ ವಿಷಯ ಯಾವ ಟೈಮಲ್ಲಿ ಸಿಗ್ತದೆ ನೋಡಿ ಅದನ್ನು ಎತ್ತುತ್ತೇನೆ ಅಂತ. ಕಡೆಗೆ ಮೊನ್ನೆ ಅವರು ಶೂನ್ಯ ವೇಳೆಯಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ನಮಗೆಲ್ಲ ಪತ್ರ ಕಳಿಸಿದ್ರು, ನಾನು ಇದನ್ನು ಪ್ರಸ್ತಾಪ ಮಾಡಿದ್ದೇನೆ ಅಂತ. ಆಮೇಲೆ ಪ್ರಸ್ತಾಪ ಆದಮೇಲೆ ನಿನ್ನೆ ಎಲ್ಲ ವಾಟ್ಸಪ್ಗಳಲ್ಲಿ ನಮ್ಮ ಸಚಿವ ಸುನೀಲ್ ಕುಮಾರ್ ನೀಡಿದ ಉತ್ತರ ಎಲ್ಲ ವಾಟ್ಸಪ್ಗಳು ಬರ್ತಾ ಇತ್ತು. ಕುಂದಾಪುರಕ್ಕೆ ಆದ ಅನ್ಯಾಯ, ಕುಂದಾಪುರಕ್ಕೆ ಆಘಾತ, ಕುಂದಾಪುರಕ್ಕೆ ಕುಂದಾಪುರ ಕೇಳೋರಿಲ್ಲ, ಗೇಮ್ ಬರಿಲ್ಲ, ಇಂಥದ್ದು ಎಲ್ಲ ಬರ್ತಾ ಇತ್ತು. ಆಗ ನಾನು ಅಲ್ಲಿ ಕಳೆದ 2 ದಶಕಗಳಿಂದ ತುಂಬ ಕಾರ್ಯಕ್ರಮ ಆಗಿದೆ, ಕುಂದಾಪುರ ಕನ್ನಡ ಸಮ್ಮೇಳನ ಆಗಿದೆ, ಬಸವರಲ್ಲಾಗಿದೆ, ಕುಂದಾಪುರದಲ್ಲಾಗಿದೆ, ಮತ್ತು ಪ್ರತಿಯೊಂದು ಸಹ ನಮ್ಮ ಕುಂದಾಪುರದ ತಾಲೂಕು ಮಟ್ಟದ ಸಮಾವೇಶದಲ್ಲಿ ಕುಂದಾಪುರ ಕನ್ನಡ ಅಕಾಡೆಮಿ ಆಗಬೇಕಂತ ನಾವು ಹೇಳ್ತಾ ಇದ್ದೇವೆ. ಅದರ ಕಾಪಿಯೊಂದನ್ನು ನಾವು ಪ್ರತಿಯೊಂದನ್ನು ನಮ್ಮ ಸರ್ಕಾರಕ್ಕೆ ಕಳಿಸ್ತಾ ಇದ್ದೇವೆ. ಆದರೆ ಇಷ್ಟುವರೆಗೆ ನಮ್ಮ ಯಾರ್ಯಾರು ಜವಾಬ್ದಾರಿಯುತ ನಮ್ಮ ನಾಯಕರಿದ್ದಾರೆ, ಯಾರು ಅದನ್ನು ವಿಧಾನಸಭೆಯಲ್ಲಾಗಲಿ ಅಥವಾ ಸಾರ್ವಜನಿಕವಾಗಿ ಅದನ್ನು ಗಂಭೀರವಾಗಿ ಪ್ರಸ್ತಾಪ ಮಾಡದಿರೋದ್ರಿಂದ ಅದು ನಮಗೆ ಅದರ ಅದು ಆಗಿರಲಿಲ್ಲ. ನಾವು ಅವರ ಹತ್ರ ಪರ್ಸನಲಿ ನಮ್ಮ ವ್ಯಕ್ತಿಗತವಾಗಿ ಹೋಗಿ ಹೇಳಿದ್ದೇವೆ, ಫೋನಲ್ಲಿ ಹೇಳಿದ್ದೇವೆ, ಬೇರೆ ಬೇರೆಯವ್ರಿಗೆ ಹೇಳಿದ್ದಾರೆ. ಆದರೆ ಒಂದು ನಮಗೀಗ ಅನುಕೂಲ ಆಯ್ತಂತ ಹೇಳಿದರೆ, ಮಂಜುನಾಥ್ ಭಂಡಾರಿಯವರ ಹೇಳಿದ ಒಂದು ಪ್ರಶ್ನೆಗೆ ಸುನೀಲ್ ಕುಮಾರ್ ಅವರು ಸೂಕ್ತವಲ್ಲ ಅಂತ ಉತ್ತರ ಕೊಟ್ಟದಕ್ಕೆ ಪುನಃ ನಮ್ಮ ಹರಿಪ್ರಸಾದ್ ರೈ ಅವರು ವಿಧಾನ ಪರಿಷತ್ತಿನಲ್ಲಿ ಮಾತನಾಡಿದ ಇವತ್ತು ಬರ್ತಾ ಇದೆ. ಅದರಲ್ಲಿ ಡಿ ಕೆ ಹರಿಪ್ರಸಾದ್ ಸಾರಿ
ಅವರು ಹೇಳಿದ್ರಂತೆ ಇದು ನೀವು ಯಾವುದೇ ಅಧ್ಯಯನ ಮಾಡದಿದ್ದರೂ ಉತ್ತರ ಕೊಟ್ಟಿದ್ದೀರಿ, ಇದನ್ನು ಮರುಪರಿಶೀಲಿಸಬೇಕು. ಕುಂದಾಪುರ ಕನ್ನಡವೇ ಬೇರೆ, ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ರೀತಿ ಮಾತಾಡಬಹುದು, ಆದರೆ ಕುಂದಾಪುರ ಕನ್ನಡವೇ ಬೇರೆ. ಅದರ ಬಗ್ಗೆ ನೀವು ಸರಿ ಇದು ಮಾಡಬೇಕಂತ ಹೇಳಿದ್ರಂತೆ, ಅದು ಪರಿಶೀಲನೆ ಮಾಡ್ತೇವೆ, ಅದರ ಬಗ್ಗೆ ಚಿಂತನೆ ಮಾಡ್ತೇವೆ ಅಂತ ಅದು ಹೇಳಬಹುದು. ಅದು ನೇರವಾಗಿ ಇದು ಸೂಕ್ತವಲ್ಲ ಅಂತ ಹೇಳೋದು ನಮಗೆ ತುಂಬ ಬೇಸರದ ವಿಷಯ. ಅದು ಕಳೆದ ಬಾರಿ ಇಲ್ಲಿ ನಮ್ಮ ಬಂಡರ್ಕರ್ಸ್ ಕಾಲೇಜಿನ ಆರ್ ಎನ್ ಶೆಟ್ಟಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಮಂಜುನಾಥ್ ಬಂಡಾರರು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಿದರು. ಅವರು ಭಾಗವಹಿಸಿದ ಸಂದರ್ಭದಲ್ಲಿ ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಚಾರವನ್ನು ಎತ್ತಿದರು. ವಿಚಾರವನ್ನು ಎತ್ತುವ ಮೊದಲು ಅವರು ಕುಂದಾಪುರ ಭಾಗದ ಗಣ್ಯರಿಂದ ಅನೇಕ ಮಾಹಿತಿಯನ್ನು ಕುಂದಾಪುರ ಕನ್ನಡದ ಬಗ್ಗೆ ಸಂಗ್ರಹಿಸಿದರು. ಸಂಗ್ರಹ ಮಾಡಿ ಅದರ ಅಧ್ಯಯನ ಮಾಡಿ ಕಡೆ ನನಗೆ ಗೊತ್ತಾಯಿತು ಏನಂದರೆ, ಅವರು ಅದನ್ನು ಕೆಲವೊಂದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಕೊಟ್ಟಿದ್ದರು. ಅಧ್ಯಯನ ಆದಮೇಲೆ ಆ ಒಂದು ವಿಚಾರವನ್ನು ಕುಂದಾಪುರದಲ್ಲಿ ಮೊನ್ನೆ ಬಂದಾಗ ಅದನ್ನು ಪ್ರಸ್ತಾವ ಮಾಡಿದರು. ಪ್ರಸ್ತಾವ ಮಾಡಿ ಕಡೆಗೆ ಅವರಿಗೆ ಅನಿಸಿದ್ದೇನಂತೇಳಿ ಹೇಳಿದರೆ, ಕುಂದಾಪುರ ಕನ್ನಡ ಅನ್ನುವಂಥದ್ದು ಬರೇ ಒಂದು ಕನ್ನಡದ ಒಂದು ಪ್ರಭೇದ ಆಗಿ ಅದು ಉಳಿದಿಲ್ಲ, ಇದು ಇದಕ್ಕೆ ಪ್ರತ್ಯೇಕವಾದಂತಹ ಒಂದು ಸ್ಥಾನಮಾನ ಇದೆ, ಇದರ ಮೂಲವೇ ಬೇರೆ. ಇದನ್ನು ಮಾತನಾಡುವಂತಹ ಒಂದು 25-30 ಲಕ್ಷ ಜನರು ಈ ಭಾಗದಲ್ಲಿದ್ದಾರೆ. ಹೀಗಿರುವಾಗ ಇದಕ್ಕೆ ಪ್ರತ್ಯೇಕವಾದ ಒಂದು ಸ್ಥಾನಮಾನದ ಅವಶ್ಯಕತೆ ಖಂಡಿತ ಇದೆ. ಕುಂದಾಪುರ ಕನ್ನಡ ಅಂದರೆ ಅದೊಂದು ಬರೇ ಭಾಷೆ ಅಲ್ಲ, ಈ ಒಂದು ಪರಿಸರದ ಜನರ ಒಂದು ಅವರ ಒಂದು ಜೀವನ ಪದ್ಧತಿ, ಅವರ ಒಂದು ಸಂಸ್ಕೃತಿ, ಅವರ ಒಂದು ಬದುಕೇ ಅದರಲ್ಲಿದೆ ಅಂತೇಳಿ ಹೇಳಿಬಿಟ್ಟು ಅದನ್ನು ನಾನು ವಿಧಾನ ಪರಿಷತ್ನಲ್ಲಿ ಈ ವಿಷಯನ ಎತ್ತುತ್ತೇನೆ ಅಂತೇಳಿ ಆ ದಿವಸ ಇಲ್ಲಿ ಹೇಳಿ ಹೋಗಿದ್ದರು. ನಂತರ ಅದೇ ವಿಚಾರವನ್ನು ಅವರು ಮೊನ್ನೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ಮಾಡಿದರು. ಪ್ರಸ್ತಾವ ಮಾಡಿದ ನಂತರ ಅದಕ್ಕೆ ಲಿಖಿತ ಉತ್ತರವನ್ನು ಮಾನ್ಯ ಸಚಿವರು ಎನರ್ಜಿ ಮತ್ತು ಕನ್ನಡ ಸಂಸ್ಕೃತಿ ಸಚಿವರು ಅದನ್ನು ಲಿಖಿತವಾಗಿ ಉತ್ತರ ಕೊಟ್ಟರು. ಲಿಖಿತವಾಗಿ ಉತ್ತರ ಕೊಟ್ಟಿದ್ದು ನೋಡಿ ಸ್ವಲ್ಪ ಎಲ್ರಿಗೂ ಆಶ್ಚರ್ಯ ಆಯಿತು. ಏನಂತೇಳಿದರೆ ಅವರು ಉದಾಹರಣೆ ಕೊಟ್ಟಿದ್ದೇನಂತೇಳಿದರೆ, ಗುಲ್ಬರ್ಗ ಕನ್ನಡ, ಧಾರವಾಡ ಕನ್ನಡ, ಮೈಸೂರು ಕನ್ನಡ, ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕನ್ನಡದ ಬೇರೆ ಬೇರೆ ಆಡುಭಾಷೆಯಲ್ಲಿ ಅದು ವ್ಯತ್ಯಾಸ ಆಗ್ತಾ ಹೋಗ್ತದೆ. 100-200 ಕಿಲೋಮೀಟ್ರಿಗೆ ಒಂದೊಂದು ಭಾಷೆ ವ್ಯತ್ಯಾಸ ಆಗ್ತದೆ ಅಂತೇಳಿ ಆ ವಿಚಾರ ನಮ್ಮೆಲ್ಲರಿಗೂ ಗೊತ್ತು. ಈಗ ನಮ್ಮ ಭಾರತ, ಇಡೀ ಭಾರತ ದೇಶದಲ್ಲಿ ನಾವು ಹೇಳಬೇಕಂದ್ರೆ ಪ್ರತಿಯೊಂದು 50 ಕಿಲೋಮೀಟ್ರಿಗೆ ನಮ್ಮ ಭಾಷೆ ವ್ಯತ್ಯಾಸ ಆಗ್ತದೆ, ಉಡುಗೆ ತೊಡುಗೆ ವ್ಯತ್ಯಾಸ ಆಗ್ತದೆ, ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗ್ತದೆ, ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಗ್ತದೆ. ಇದು ನಮಗೆ ಗೊತ್ತಿಲ್ಲದ ವಿಚಾರ ಏನಲ್ಲ. ಆದರೆ ಇಲ್ಲಿ ನಾವು ಹೇಳಲಿಕ್ಕೆ ಹೊರಟಿದ್ದೇನಂತೇಳಿ ಹೇಳಿದರೆ, ಆ ರೀತಿಯಲ್ಲಿ ವ್ಯತ್ಯಾಸ ಆಗಿ ಹುಟ್ಕೊಂಡ ಭಾಷೆ ನಮ್ಮ ಕುಂದಾಪುರ ಭಾಷೆ ಅಲ್ಲ. ಇದಕ್ಕೆ ಪ್ರತ್ಯೇಕವಾದ ಒಂದು ಮೂಲ ಇದೆ, ಅದರ ಒಂದು ಐಡೆಂಟಿಟಿ, ಅದರ ಒಂದು ಇದೇ ಬೇರೆ ಆಗಿರ್ತದೆ. ಬೇರೆ ಭಾಷೆಗೆ ಈಗ ಉಡುಪಿ ಕನ್ನಡಕ್ಕೂ ಕುಂದಾಪುರ ಕನ್ನಡಕ್ಕೂ ನಾವು ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಪೂರ್ತಿಯಾಗಿ ಭಿನ್ನವಾದಂತಹ ಒಂದು ಭಾಷೆಯ ಪ್ರಭೇದ ಆದ್ದರಿಂದ ಇದಕ್ಕೆ ಸಪರೇಟಾಗಿ ಪ್ರತ್ಯೇಕವಾಗಿ ಒಂದು ಅಕಾಡೆಮಿ ಬೇಕನ್ನುವಂಥದ್ದು ಇಲ್ಲಿಯ ಒಂದು ಜನರ ಕೂಗಾಗಿರ್ತದೆ. ಇದು ಯಾಕಂದರೆ ಈ ಭಾಷೆ ಬಗ್ಗೆ ಬರೀ ಅಕಾಡೆಮಿ ಮಾತ್ರ ಅಲ್ಲ, ಈ ಭಾಷೆಯ ಬಗ್ಗೆ ಸಂಶೋಧನೆ ಕೂಡ ಆಗಬೇಕು. ಸಾಕಷ್ಟು ಸಂಶೋಧನೆ ನಡೆದಿಲ್ಲ. ಇದು ಎಲ್ಲಿಂದ ಬಂತು, ಏನು ಹೇಗೆ ಉಗಮ ಆಯಿತು, ಇದರಲ್ಲಿರುವಂತಹ ಶಬ್ದ ಭಂಡಾರಗಳು ಎಲ್ಲಿಂದ ಪ್ರಾರಂಭ ಆದವು, ಯಾವ ಭಾಷೆಗೆ ಇದಕ್ಕೆ ಹೊಂದಾಣಿಕೆ ಇದೆ, ಇದೆಲ್ಲ ಸಂಶೋಧನೆ ಇನ್ನೂ ಆಗಬೇಕು. ಅನೇಕರು ಮಾಡಿರಬಹುದು, ಆದರೆ ಪೂರ್ಣ ಪ್ರಮಾಣದಲ್ಲಿ ಈ ಭಾಷೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಇನ್ನು. ಹಾಗಾಗಿ ಅದು ಅಕಾಡೆಮಿ ಸ್ಥಾಪನೆ ಆಗಬೇಕು, ಭಾಷೆಯ ಬಗ್ಗೆ ಸಂಶೋಧನೆ ಆಗಬೇಕು, ಮತ್ತು ಆ ಮೂಲಕ ಈ ಒಂದು ಪ್ರದೇಶದ ಜನರ ಸಂಸ್ಕೃತಿ ಮತ್ತು ಅವರ ಒಂದು ಜೀವನ ಶೈಲಿ ಅದರ ಜೊತೆಗೆ ಉಳಿಬೇಕು ಅನ್ನುವಂಥದ್ದು ಇಲ್ಲಿಯ ಒಂದು ಜನರ ಒಂದು ಆಶಯ. ಹಾಗಾಗಿ ಸುನೀಲ್ ಕುಮಾರ್ ಮಾನ್ಯ ಸಚಿವರು ಏನೇ ಉತ್ತರ ಕೊಟ್ಟರೂ ಕೂಡ ಆ ಒಂದು ಉತ್ತರವನ್ನು ನಮ್ಮ ಈ ಭಾಗದ ಜನರು ಅವರಲ್ಲಿ ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಹೇಳಿ ಕೇಳ್ಕೊಳ್ತಾ ಇದ್ರು. ಭಾಷೆಯವರ ಅಲ್ಲದೆ, ಅಂದರೆ ಕುಂದಾಪುರದವರು ಅಲ್ಲದೆ, ಮೈಸೂರಿನವರು, ಆ ಕಡೆಗೆ ಉತ್ತರ ಕರ್ನಾಟಕದವರು,
ಈ ಕಡೆಗೆ ಬೆಂಗಳೂರಿನವರೆಲ್ಲ ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ ಅವರು ಪಿ ಶಶಾದ್ರಿ ಅವರು ಯಾರ್ಯಾರು ಕುಂದಾಪುರ ಕನ್ನಡದ ಒಂದು ವೈಶಿಷ್ಟ್ಯ ನೋಡಿ ಅವರು ಹಣ ಹಾಕಿ ಇಲ್ಲಿ ಚಿತ್ರೀಕರಣ ಮಾಡಿ ಆ ಚಿತ್ರಕ್ಕೆ ಪ್ರಶಸ್ತಿ ಬರುವ ಹಾಗೆ ಮಾಡಿ ಎಷ್ಟು ಸಾಧನೆ ಮಾಡಿದ್ದಾರೆ ಕುಂದಾಪುರ ಕನ್ನಡ ಅಂದ್ರೆ ಪ್ರತ್ಯೇಕ ಅಂತ ಹೇಳಿ ಚಿತ್ರರಂಗವೇ ತೋರಿಸಿದೆ ರಂಗಭೂಮಿಯೇ ತೋರಿಸಿದೆ ಮತ್ತೆ ಎಲ್ಲ ಜಾನಪದ ವಿದ್ವಾಂಸರು ತೋರಿಸಿದ್ದಾರೆ ಹಾಗಾಗಿ ಇದೊಂದು ಬೇರೆ ಭಾಷೆ ಹಾಗೆ ಕುಂದಾಪುರ ಭಾಷೆ ಅಂತ ಅವರು ಅದನ್ನು ಪರಿಗಣಿಸು ಸರಿಯಲ್ಲ ವಿಚಾರವನ್ನ ನಮ್ಮ ನಾಯಕರಾದ ಅಪ್ಪಣ್ಣ ಹೆಗಡೆ ಅವರು ಬಹಳ ವಸ್ತುನಿಷ್ಠವಾಗಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಹಲವು ದಶಕಗಳಿಂದ ಕುಂದಾಪುರ ಕನ್ನಡ ಭಾಷೆಯ ಬಗ್ಗೆ ಅವರು ವಿಚಾರ ವಿನಿಮಯ ಮಾಡಿದವರು ಮತ್ತೆ ನಮ್ಮ ಜೋಶಿ ಅವರು ಇಲ್ಲಿ ಮಹೇಶ್ ಜೋಶಿ ಅವರು ದೂರದರ್ಶನದ ಒಂದು ತಂಡವನ್ನು ಕಟ್ಟಿಕೊಂಡು ನಮ್ಮ ಕೋಟೇಶ್ವರಕ್ಕೆ ಬಂದಾಗ ಕುಂದಾಪುರ ಕನ್ನಡದ ವೈಶಿಷ್ಟ್ಯವನ್ನು ಇಡೀ ನಮ್ಮ ರಾಜ್ಯಕ್ಕೆ ವಿವರಿಸಿದವರು ಅಪ್ಪಣ್ಣ ಹೆಗಡೆ ಅವರು ಆಗಲೇ ಬಹಳ ವರ್ಷಗಳಿಂದ ನಾವು ಈ ಕುಂದಾಪುರ ಕನ್ನಡಕ್ಕೆ ಒಂದು ಅಕಾಡೆಮಿ ಆಗಬೇಕು ತನ್ಮೂಲಕ ಸಂಶೋಧನೆ ನಡೆಯಬೇಕು ಈ ಭಾಷೆಯ ಮಹತ್ವವನ್ನು ಎಲ್ಲರಿಗೂ ತಿಳಿಯಪಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಆಗಾಗ ಅನೇಕ ಸಂದರ್ಭಗಳಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ನಡೀತಕ್ಕಂಥ ನಮ್ಮ ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ಬಗ್ಗೆ ಒತ್ತನ್ನು ನೀಡಿ ಮಾತನಾಡ್ತಿದ್ದೆವು ಆದರೆ ಕೇವಲ ಈ ಒಂದು ನಮ್ಮ ಕರ್ನಾಟಕದ ಈಗಿನ ಸರ್ಕಾರದ ನಮ್ಮ ಸಂಸ್ಕೃತಿಯ ಸಚಿವರಾಗೂ ಹಾಗೂ ಶಕ್ತಿಯ ಕೇಂದ್ರವಾಗಿರ್ತಕ್ಕಂಥ ವಿದ್ಯುತ್ತಿನ ಸಚಿವರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ನಿನ್ನೆ ಕೊಟ್ಟಿರತಕ್ಕಂಥ ಆ ಬರಹ ಮೂಲಕದ ಹೇಳಿಕೆ ಅದನ್ನು ನಾನು ಪ್ರಥಮವಾಗಿ ಖಂಡಿಸ್ತೇನೆ ಯಾವುದೇ ಒಬ್ಬ ಸಚಿವ ಅಥವಾ ಇನ್ನು ಒಬ್ಬ ಜನಪ್ರತಿನಿಧಿ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕ ಹಿತವನ್ನು ರಕ್ಷಿಸ್ತಕ್ಕಂಥ ನೀತಿಯಲ್ಲಿ ಕೇವಲ ಭಂಡಾರಿಯವರು ಪ್ರತಿಪಕ್ಷದವರು ಒಂದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವವನ್ನು ಸಲ್ಲಿಸಿದರೆ ಅದಕ್ಕೆ ವಿರುದ್ಧವಾದಂಥ ಉತ್ತರವನ್ನು ಕೊಡ್ತಕ್ಕಂಥ ಅಭ್ಯಾಸವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ನಮ್ಮ ಈಗಿನ ಎಲ್ಲ ಜನನಾಯಕರು ಬಹಳ ದುರ್ದೈವ ಅದೇನೇ ಇರಲಿ ಅವರು ಅದು ಅವರಿಗೆ ತಿಳುವಳಿಕೆ ಸಾಲದೆ ಕೊಟ್ಟಿದ್ದಾರೆ ಎನ್ನುವುದು ನನ್ನ ಅನಿಸಿಕೆ ಕನ್ನಡ ಕುಂದಾಪುರ ಕನ್ನಡ ಅವರು ಹೇಳಿದ ಅದರಲ್ಲಿ ಧಾರವಾಡ ಕನ್ನಡವನ್ನು ಹಾಗೆ ಗುಲ್ಬರ್ಗದ ಕನ್ನಡ ಧಾರವಾಡದ ಕನ್ನಡದ ಮೇಲೆ ಮರಾಠಿಗಳ ಪ್ರಭಾವ ಇದೆ ಉತ್ತರ ಕನ್ನಡ ಬಿಜಾಪುರ ಧಾರವಾಡ ಕಡೆಗಳಲ್ಲಿ ಅದರ ಮೇಲೆ ಮರಾಠಿ ಪ್ರಭಾವ ಇದೆ ಗುಲ್ಬರ್ಗ ಬೀದರೆ ಬಳ್ಳಾರಿ ಕಡೆಯಲ್ಲಿ ಆಂಧ್ರದ ಪ್ರಭಾವ ಇದೆ ಅಲ್ಲಿಂದ ತುಮಕೂರಿನ ಜಿಲ್ಲೆಯ ಪಾವಗಡದವರೆಗೆ ಆಂಧ್ರ ಭಾಷೆಯ ತೆಲುಗು ಭಾಷೆಯ ಒಂದು ಒತ್ತಡದಿಂದ ಕನ್ನಡದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಹಾಗೆ ನೀವು ಅದಕ್ಕಿಂತ ದಕ್ಷಿಣಕ್ಕೆ ಬಂದರೆ ಕೋಲಾರ ಮತ್ತು ಮೈಸೂರು ಬೆಂಗಳೂರು ಡಿಸ್ಟ್ರಿಕ್ಟ್ನಲ್ಲಿ ತಮಿಳರ ಭಾಷೆಯ ಪ್ರಭಾವ ಕನ್ನಡದ ಮೇಲಿದೆ ನಮ್ಮ ಕೊಡಗು ಮತ್ತು ಮಂಗಳೂರು ಜಿಲ್ಲೆಗೆ ಬಂದರೆ ನಮ್ಮ ಮಲಬಾರಿನ ಭಾಷೆ ಮಲಯಾಳಿ ಭಾಷೆಯ ಪ್ರಭಾವ ಇದೆ ಕುಂದಾಪುರ ಕನ್ನಡದ ಮೇಲೆ ಯಾವ ಭಾಷೆಯೂ ಪ್ರಭಾವವನ್ನು ಬೀರಿಲ್ಲ ಅವಶ್ಯ ಹಿಂದೆ ನಮ್ಮ ಅನೇಕ ರಾಜ ಮಹಾರಾಜರುಗಳು ಈ ಪ್ರದೇಶವನ್ನು ಆಳಿದ್ದಾರೆ ಸುಮಾರು 14ನೇ ಶತಮಾನದಿಂದ ನಮಗೆ ಸಿಕ್ಕಿರತಕ್ಕಂಥ ನಮ್ಮ ಶಾಸನಗಳು ಅವೆಲ್ಲ ಕುಂದಾಪುರ ಕನ್ನಡವನ್ನೇ ಹೆಚ್ಚು ಪ್ರಾತಿನಿಧೀಕರಿಸಿದ್ದೇವೆ ನೀವು ಎಲ್ಲಿಯೇ ಇದ್ದರೂ ಯಾವುದೇ ಮ್ಯೂಸಿಯಂನಲ್ಲಿರಲಿ ಅಥವಾ ಯಾವುದೇ ಸರ್ಕಾರದ ಕಚೇರಿಯಲ್ಲಿರಲಿ ನೀವು ಅದನ್ನು ವಿಮರ್ಶಿಸಿದರೆ ಕುಂದಾಪುರ ಕನ್ನಡದಲ್ಲಿರ್ತಕ್ಕಂಥ ಆ ಶಾಸನಗಳೇ ಜಾಸ್ತಿ ಆದ್ದರಿಂದ ಈ ಕುಂದಾಪುರ ಕನ್ನಡಕ್ಕೆ ವಿಶೇಷ ಅಷ್ಟು ಮಾತ್ರವಲ್ಲ ಪಂಪ ಆದಿಕವಿ ಪಂಪ ಆಮೇಲೆ ರನ್ನ ಆಮೇಲೆ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಭಾರತ ಆ ಕುಮಾರವ್ಯಾಸನ ಭಾರತದಲ್ಲಿ ವಿಪುಲವಾದಂಥ ಕುಂದಾಪುರದ ಕನ್ನಡದ ಶಬ್ದಗಳು ಅಡಕವಾಗಿವೆ ಆದ್ದರಿಂದ ನಮ್ಮ ಹಿಂದೆ ಬಹಳ ಶ್ರೇಯಸ್ಸನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಶಿವರಾಮ್ ಕಾರಂತರು ಅವರು ಈ ಕುಂದಾಪುರ ಕನ್ನಡ ಅದರ ಪ್ರಭಾವದ ಮೇಲೆ ಅವರೆಲ್ಲ ಕಾದಂಬರಿಗಳನ್ನು ನಾನು ಓದಿದ್ದೇನೆ ಹೆಚ್ಚಿನ ಕಾದಂಬರಿಗಳನ್ನು ಅವೆಲ್ಲ ನಮ್ಮ ಈ ಪರಿಸರದ ಜನರ ಜೀವನ ಪರಿಸ್ಥಿತಿಯನ್ನು ವಿವರಿಸ್ತಕ್ಕಂಥ ವಿಚಾರ ಅವರ ಮರಳಿ ಮಣ್ಣಿಗೆ ಇರಲಿ ಅಥವಾ ಅವರು ಸುಮಾರು 70 ವರ್ಷದ ಮೇಲೆ ಬರೆದಿರ್ತಕ್ಕಂಥ ಮೈಮನಗಳ ಸುಳಿಯಲ್ಲಿ ಓದಿದಾಗ ನನಗೆ ಅಕ್ಷರಶಃ ಆ ಹಿಂದಿನ ಕೆಲವು ಕಟ್ಟಡಗಳನ್ನು ಆ ಮನೆಗಳನ್ನು
ನೆನಪಿಸಿಕೆ ತರತಕ್ಕಂಥ ಕಲ್ಲ ಅಂದರೆ ಕುಂದಾಪುರ ಕನ್ನಡಕ್ಕೆ ಪ್ರತ್ಯೇಕವಾದಂಥ ಕುಂದಾಪುರದ ಒಂದು ಸಂಸ್ಕೃತಿಗೆ ಪ್ರತಿ ತುಳುನಾಡಿನಲ್ಲಿ ಅಥವಾ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಗುಲ್ಬರ್ಗ ಧಾರವಾಡ ಜಿಲ್ಲಾ ಮುಖ್ಯ ಭಾಗದಲ್ಲಿ ಬೇರೆ ಬೇರೆ ನಮ್ಮ ಜಾನಪದ ಕಲೆಗಳಿರಬಹುದು. ನಮ್ಮ ಭತ್ತ ಕೊಟ್ಟು ಹಾಡು, ನಮ್ಮ ಹಳ್ಳಿಯ ಜನ ನೇಜಿ ನೆಡ್ತಕ್ಕಂಥ ಸಂದರ್ಭದಲ್ಲಿ ಹಾಡತಕ್ಕಂಥ ಹಾಡು, ಆಮೇಲೆ ನಮ್ಮ ಮಕ್ಕಳು ಅಥವಾ ನಮ್ಮ ಮುದುಕರು ನಮ್ಮ ಜಾನುವಾರುಗಳನ್ನು ಮೇಯಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಹಾಡುಗಳು ಇವೆಲ್ಲ ಅಚ್ಚ ಕುಂದಾಪುರ ಕನ್ನಡದಲ್ಲಿದ್ದು ಕುಂದಾಪುರದ ಕನ್ನಡದ ಮೆರುಗನ್ನು ಹೆಚ್ಚಿಸಿವೆ. ಅಂಥ ಭಾಷೆಗೆ ಒಂದು ಅಕಾಡೆಮಿ ಯಾಕೆ ಬೇಕು ಕೇಳಿದರೆ, ಅಕಾಡೆಮಿ ಹೆಸರಿಗೆ ಬೇಕಾಗಿಲ್ಲ, ಅದರ ಸಂಶೋಧನೆ ಆಗಬೇಕು. ಆ ಈ ಭಾಷೆಯ ಹುಟ್ಟು ಹೇಗಾಯಿತು ಅಂತ ಆ ಸಂಶೋಧನೆ ಮಾಡುವುದಕ್ಕಾಗಿ ನಾವು ಒಂದು ಅಕಾಡೆಮಿಯನ್ನು ಕೇಳಿದರೆ, ಧಾರವಾಡದಲ್ಲಿ ಹೀಗಿದೆ, ಅಮೇರಿಕದಲ್ಲಿ ಹಾಗಿದೆ, ಜಪಾನ್ನಲ್ಲಿ ಹೀಗಿದೆ ಅಂತ ನಾವು ಹೇಳಿ ಬಹುಶಃ ಜವಾಬ್ದಾರಿ ಇರತಕ್ಕಂಥ ಸ್ಥಾನಮಾನ ಇರುವವರು ಬಹಳ ಕ್ಷುಲ್ಲಕವಾಗಿ ಅದನ್ನು ಪರಿಗಣಿಸಿರುವುದು ಖೇದನೀಯ. ಇದು ಅವರು ನಮ್ಮ ಭಾಷೆಗೆ ನನ್ನ ತಿಳುವಳಿಕೆಯಲ್ಲಿ, ಯಾಕಂದರೆ 1962 ನಂತರ ಈ ಕರಾವಳಿಯಲ್ಲೆಲ್ಲ ಬ್ರಿಡ್ಜ್ಗಳು ಆಗಲಿಕ್ಕೆ ಪ್ರಾರಂಭವಾಯಿತು. 1962 ನಮ್ಮ ಕಲ್ಯಾಣಪುರ ಮತ್ತು ಮಾಬುಕಳ, ಹಾಗೆ 65 ಈ ನಮ್ಮ NH-ನಲ್ಲಿರ್ತಕ್ಕಂಥ 5 ಬ್ರಿಡ್ಜ್ಗಳು ಇವೆಲ್ಲ ಆ ನಂತರದಲ್ಲಿ ಬಂದು, ಅದರ ಮೊದಲು ನಾವು ಸುತ್ತು ಬಳಸಿ ಮಂಗಳೂರಿಗೆ ಹೋಗಬೇಕಿತ್ತು ನಮ್ಮ ಜಿಲ್ಲಾ ಕೇಂದ್ರಕ್ಕೆ. ಆ ಸಂದರ್ಭದಲ್ಲಿ ಕಂಡಿದ್ದೇನೆ ನಾನು, ಇಲ್ಲಿನಿಂದ ಆ ಎಣ್ಣೆ ಹೊಳೆ ಸೇತುವೆ ದಾಟುವವರೆಗಿನ ಜನ ಕನ್ನಡ ಮಾತನಾಡ್ತಿದ್ದು, ಹೆಬ್ರಿ ಭಾಗದಲ್ಲಿ ಕನ್ನಡ ಮಾತಾಡೋದು, ಈ ಅದೆಲ್ಲ ಕನ್ನಡದ ನಮ್ಮ ಕುಂದಾಪುರ ಕನ್ನಡ ಭಾಷೆಯನ್ನು ಇವತ್ತಿಗೂ ಕುಂದಾಪುರ ಕನ್ನಡ ಭಾಷೆ ಜೀವಂತವಾಗಿ ಅಲ್ಲಿ ಉಳಿದಿದೆ. ಅವರೆಲ್ಲ ಈಗ ಅದನ್ನು ನಮ್ಮ ಭಾಗ ನಮ್ಮ ಭಾಗ ಅಂತ ಎಲ್ಲ ಅವರ ಕನ್ನಡದ ಮೇಲೆ ಈ ಒತ್ತಡವನ್ನು ಹೇರಲಿಕ್ಕೆ ಮಾನ್ಯ ಸಚಿವರು ಹೇಳಿಕೆ ಕೊಡುವ ಮೊದಲು ಸಾಕಷ್ಟು ವಿಮರ್ಶೆ ಮಾಡಬೇಕಾಗಿತ್ತು. ಇದು ಅವರ ದೂರದೃಷ್ಟಿ ಇಲ್ಲದೆ ಇರುವುದು ಒಂದು ನ್ಯೂನತೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಅವರೆಲ್ಲ ಓದಿಯೂ ಇಲ್ವ ಅಂತ, ಯಾಕಂದರೆ ನಮ್ಮ ಕುಂದಾಪುರದ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅಧ್ಯಾಪಕರಾಗಿರ್ತಕ್ಕಂಥ ಕವಿ ಮುದ್ದಣ್ಣನ ಒಂದು ಅವರು ಬರೆದಿರ್ತಕ್ಕಂಥ ಆ ಕಾವ್ಯಗಳು ಅವುಗಳ ಮೇಲೆ ಅವರಿಬ್ಬರು ಮನೋರಮಾ ಮುದ್ದಣ್ಣನ ಸಲ್ಲಾಪ ಇವನ್ನೆಲ್ಲ ವಿಮರ್ಶಿಸಿದರೆ ಕುಂದಾಪುರ ಭಾಷೆಗೆ ಎಷ್ಟು ಮಹತ್ವ ಇತ್ತು ಅಂತ. ಕಾರಂತರು ಅಥವಾ ಗುಳುವಾಡಿ ವೆಂಕಟರಾಯರು ಅಂತ ಪ್ರಾರಂಭದಲ್ಲಿರ್ತಕ್ಕಂಥ ಅಥವಾ ನಮ್ಮ ಗೋಪಾಲಕೃಷ್ಣ ಅಡಿಗರು, ಆಮೇಲೆ ಈಗ ವೈದೇಹಿಯವರು, ಹಾಗೆ ನಮ್ಮಲ್ಲಿ ಅನೇಕ ಜನ ಸಾಹಿತಿಗಳಿದ್ದಾರೆ, ಅವರೆಲ್ಲ ಕುಂದಾಪುರ ಭಾಷೆಯಲ್ಲಿ ಉಪಯೋಗ. ನಿಮ್ಗೆ ಒಂದು ಉದಾಹರಣೆಗೆ ಹೇಳೋದಾದರೆ, ಕರ್ಣಾರ್ಜುನರ ಯುದ್ಧದಲ್ಲಿ ಕರ್ಣ ಕೊನೆಯಲ್ಲಿ ಪ್ರಾಣ ಬಿಡುವಂಥ ಕಾಲದಲ್ಲಿ ಹೇಳ್ತಾನೆ, ಹಿಂದೆಲ್ಲಗಲ್ಲದೆ ಯಾರಿಗೆ ಫಲಿಸುವುದು ಕೃಷ್ಣನ ಕಾಂಬ ಸುಕೃತ ಫಲ. ಕೃಷ್ಣನ ಕಾಂಬ ಸುಕೃತ ಫಲ, ಆ ಕೂಳು ಅಂತ ನಾವೇನು ಹೇಳ್ತೇವೆ ಈಗೆಲ್ಲ ಭಾಳ ನಮ್ಮ ಮಕ್ಕಳೆಲ್ಲ ಬದಲಾವಣೆ ಆಗಿದ್ದಾರೆ, ಆ ಶಬ್ದಗಳೆಲ್ಲ ಆ ಕುಮಾರವ್ಯಾಸ ಭಾರತದಲ್ಲಿದೆ ಅಂತ. ಅನೇಕ ಕುಂದಾಪುರ ಕನ್ನಡದ ಲಕ್ಷ್ಮೇಶ್ವರದಲ್ಲಿರ್ತಕ್ಕಂಥ ಒಂದು ಶಿಲಾಶಾಸನದಲ್ಲಿ ಕುಂದಾಪುರ ಭಾಷೆಯ ಬಗ್ಗೆ ಕುಂದಾಪುರ ಪರಿಸರದ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳು ಅಲ್ಲಿದೆ. ಹಾಗಾದರೆ ಧಾರವಾಡ ಜಿಲ್ಲೆವರೆಗೂ ಕುಂದಾಪುರದ ಕನ್ನಡ ವ್ಯಾಪಿಸಿತ್ತು ಅಂತ ಗೊತ್ತೆ ನಾವು ತಿಳ್ಕೊಳ್ಬೇಕು. ಹಾಗೆ ನಮ್ಮ 15th ನಮ್ಮ ರಪತುಂಗನ ಕಾವ್ಯದಲ್ಲಿ ಹೇಳಿ, ಕಾವೇರಿಯಿಂದ ಗೋದಾವರಿ ಮಿರ್ದ ಕನ್ನಡದ ನಾಡಿನ ನಡುವಣ ನಾಡೇ ಕನ್ನಡದ ತೆರಳು ಅಂತ. ಅಂದರೆ ಈ ಜಿಲ್ಲೆಯ ಈ ಒಂದು ತಾಲೂಕಿಗೆ ಆವಾಗ ವಿಶೇಷವಾದಂಥ ಒಂದು ಮನ್ನಣೆ ಇತ್ತು. ಕೆಳದಿಯ ಚೆನ್ನಮ್ಮನಾಗಲಿ ಅಥವಾ ವಿಜಯನಗರದ ಅರಸರಾಗಲಿ ಅವರು ಕೊಟ್ಟಿರ್ತಕ್ಕಂಥ ಅಥವಾ ಅವರ ಕಾಲದಲ್ಲಿ ಯಾವ ರೀತಿಯಲ್ಲಿ ಇಲ್ಲಿ ಒಂದು ನಡವಳಿಕೆ ಇತ್ತು ಎನ್ನುವುದನ್ನು ಇವತ್ತಿಗೂ ಆ ಶಿಲಾಶಾಸನಗಳು 14th ಹದಿನೆಂಟನೇ ಶತಮಾನದವರೆಗಿನ ಶಾಸನಗಳು ಅವುಗಳನ್ನೆಲ್ಲ ತಿಳಿಸ್ತಾ ಇರುವಾಗ ಇವರು ಯಾವುದೇ ವಿಚಾರವನ್ನು ಆಳವಾಗಿ ಅಧ್ಯಯನ ಮಾಡದೆ
ನೇರವಾಗಿ ಇದು ವಿರೋಧ ಪಕ್ಷದವರು ಕೇಳಿದ್ದಾರೆ ಅನ್ನುವುದಕ್ಕೆ ಒಂದು ವಿರೋಧವಾದಂಥ ಉತ್ತರವನ್ನು ಕೊಟ್ಟು ನಮ್ಮನ್ನು ಕಡೆಗಣಿಸಿದ್ದಾರೆ. ಆದ್ದರಿಂದ ಇದನ್ನು ನಾವು ಖಂಡಿಸ್ತೇವೆ, ಪುನರ್ವಿಮರ್ಶೆ ಮಾಡಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ, ಸಚಿವರ ಕರ್ತವ್ಯ. ಇಲ್ಲಿ ಆ ಸ್ಥಾನವನ್ನು ನಿರ್ವಹಿಸುವ ಯೋಗ್ಯತೆ ಇಲ್ಲದಿದ್ದರೆ ಅವರಲ್ಲಿಂದ ನಿವೃತ್ತರಾಗುವುದು ಕ್ಷೇಮ. ಕನ್ನಡದ ಅಧ್ಯಯನ ಮಾಡಲಿಕ್ಕೆ ವಿಶ್ವಂಬ ರೈತಾಳರು ಶಿಕ್ಷಕರಾಗಿದ್ದಾಗ ಪ್ರಯತ್ನ ಮಾಡಿ ಅವ್ರಿಗೆ 15 ವರ್ಷ ಪ್ರಯತ್ನ ಮಾಡಿದರು. ಆದರೆ ಅವರಿಗೊಂದು ನಿಘಂಟು ಮಾಡಲಿಕ್ಕೆ ತುಂಬ ವರ್ಷ ಬೇಕಾಯಿತು. ಆಮೇಲೆ ನಮ್ಮ ಪಂಜು ಗಂಗೊಳ್ಳಿ ಅವರಿಗೆ ಒಂದು ವಿಶ್ವಂಬರ ಉಪಾಧ್ಯಾಯರ, ಹೌದು ವಿಶ್ವಂಬರ ಉಪಾಧ್ಯಾಯರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದರು ಒಂದು ವರ್ಷ. ಅವರು ಸಹ ಆ ಸಂದರ್ಭದಲ್ಲಿ ನನಗೆ ಕುಂದಾಪುರ ಕನ್ನಡದ ಆಳವನ್ನು ಅಧ್ಯಯನ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತ ಆ ಸಂದರ್ಭದಲ್ಲಿ ಹೇಳಿದರು. ಆಮೇಲೆ ನಮ್ಮ ಎ ವಿ ನಾವ್ಡ ಅವರು ಕಳೆದ 10 ವರ್ಷಗಳಿಂದ ಗಂಡ ಹೆಂಡತಿ ಒಟ್ಟು ಮಾಡಿ ಸರ್ಕಾರದ ಒಂದು ಸಹಕಾರ ಪಡೆದು ಪ್ರತಿ ಗ್ರಾಮದಲ್ಲಿ ಸಮಗ್ರ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. 10 ವರ್ಷ ಆದರೂ ನನಗದನ್ನು ಮಾಡಲಿಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ ಮಾರಿದ್ರೆ. ಅಂದರೆ ಅಷ್ಟು ವಿಷಯಗಳು ಕುಂದಾಪುರ ಕನ್ನಡದಲ್ಲಿ ಇದೆ ಅಂತ ಅರ್ಥ. ಅಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಏನೂ ತಿಳಿಯದೆ ಅವರು ಇದನ್ನು ನಿರಾಕರಿಸುವುದು ಬಹಳ ಒಂದು ಖಂಡನೀಯ ಅಂತ ನಾವು ಹೇಳಬೇಕು. ಈಗ ನಮ್ಮ ದಿನಕರ್ ಶೆಟ್ಟರು ಭಾಳಷ್ಟು ಕೆಲಸವನ್ನು ಮಾಡಿದವರು, ಮುಂಬಾರು ದಿನಕರ್ ಶೆಟ್ಟರು, ಇದರ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ವಿನಂತಿಸ್ತೀನಿ. ಅಮೃತ ಪುರುಷರಾಗಿರುವಂಥ ಅಪ್ಪಂಡಗಡಿಯವರೇ ಹಾಗೂ ವೇದಿಕೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಅಮೃತ ಪುರುಷರಾದಂಥ ಅಪ್ಪಣ್ಣಗಡಿಯವರೇ ಹಾಗೂ ವೇದಿಕೆಯಲ್ಲಿ ಇನ್ನುಳಿದ ಹಿರಿಯವರೇ ಹಾಗೂ ಮಾಧ್ಯಮ ಮಿತ್ರರೇ, ಕುಂದಾಪುರ ಯಾರೂ ಕೂಡ ಕಡೆಗಣಿಸುವಂಥ ವಿಚಾರಗಳಲ್ಲ. ಕುಂದಾಪುರಕ್ಕೆ ತನ್ನದೇ ಆದಂಥ ಒಂದು ಪ್ರತಿಷ್ಠಿತ ನೆಲೆ, ಕಲೆ, ಸಂಸ್ಕೃತಿ, ಸಂಸ್ಕಾರ. ನಮ್ಮ ಕರಾವಳಿ ಭಾಗದಲ್ಲೇ ಎಲ್ಲ ಕ್ರೀಡೆಗಳು, ಎಲ್ಲ ಸಂಸ್ಕೃತಿಗಳು, ಎಲ್ಲ ಸಂಸ್ಕಾರಗಳು ಹೆಚ್ಚು ಕಡಿಮೆ ಇಲ್ಲಿ ಕೈಬಿಟ್ಟು ಮಾಡಿ ತೋರಿಸುವಂಥ ಮಟ್ಟದಲ್ಲಿ ಬೆಳೆದಿದ್ದರೆ ಅದು ಕುಂದಾಪುರ. ರಂಗಭೂಮಿಯಲ್ಲೂ ಕೂಡ ಕುಂದಾಪುರವೇ ಮೇಲುಗೈ. ಮೊಟ್ಟ ಮೊದಲು ಗುಬ್ಬಿ ವೀರಣ್ಣ ನಾಟಕ ಕಂಪನಿಗಿಂತ ಮೊದಲು ಹುಟ್ಟಿದ್ದೇ ಬಸರೂರಿನಲ್ಲಿ ನಾಟಕ ಕಂಪನಿ, ನಮ್ಮ ಇವರಿಗೆ ಗೊತ್ತಿದೆ, ವೀರಾಮಣಿ. ಮಹಿಳೆಯರೇ ಅದನ್ನು ಆ ನಾಟಕ ಕಂಪನಿಯನ್ನು ಪ್ರಥಮವಾಗಿ ಒಂದು ಕಟ್ಟಿಕೊಂಡಂಥ ನಾಟಕ ಕಂಪನಿ. ಅದೇ ರೀತಿಯಲ್ಲಿ ರಂಗಭೂಮಿಯಾಗಲಿ, ಸಿನಿಮಾ ರಂಗ ಆಗಲಿ, ಸಾಹಿತ್ಯ ಕ್ಷೇತ್ರದಲ್ಲಾಗಲಿ, ಪ್ರತಿಯೊಂದರಲ್ಲೂ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಈ ಇತ್ತೀಚಿನ ಸಚಿವರೆಲ್ಲ ಈ ರೀತಿಯೆಲ್ಲ ನಮ್ಮ ಬಗ್ಗೆ ಸ್ವಲ್ಪ ಕಡೆಗಣಿಸಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ಪ್ರಸ್ತಾಪಗಳು ಆಗ್ತಾಯಿಲ್ಲ. ಕುಂದಾಪುರದ ಬಗ್ಗೆ, ಕುಂದಾಪುರದ ಸಂಸ್ಕೃತಿ ಬಗ್ಗೆ ಧ್ವನಿಗೂಡಿಸೋರಿಲ್ಲ. ಯಾಕಂದರೆ ನಮ್ಮಲ್ಲಿ ಜನಪ್ರತಿನಿಧಿಗಳು ಕೂಡ ಭಾಳ ಸಜ್ಜನರು, ಅವರ ಪ್ರಾಮಾಣಿಕತೆಯ ಅವರದ್ದೇ ಒಂದು ರೂಟಿನಲ್ಲಿ ಹೋಗ್ತಾರೆ ಅವರು. ಆದ್ದರಿಂದ ಹೆಚ್ಚಿನವರು ಈ ಕುಂದಾಪುರದ ಬಗ್ಗೆ ಅಧ್ಯಯನ ಮಾಡದೆ ಇಂತಹ ಒಂದು ಕುಂದಾಪುರದ ಈ ಯಾವುದೇ ಒಂದು ಸಂಸ್ಕೃತಿ ಬಗ್ಗೆ ಆಗಲಿ, ಕುಂದಾಪುರದ ಈ ಸಾಹಿತ್ಯ ಪರಿಷತ್ ಇದರ ಬಗ್ಗೆ ಆಗಲಿ, ಯಾವುದರ ಬಗ್ಗೂ ಕೂಡ ನಮ್ಮ ಕುಂದಾಪುರವನ್ನು ಭಾಳ ಸಸರವಾಗಿ ನೋಡೋದು ಅದು ಭಾಳ ಖಂಡನೀಯ. ಏನೋ ಅವರು ತಪ್ಪಾಗಿರಬಹುದು, ಅದನ್ನು ಸರಿ ಮಾಡಿಕೊಂಡು ಕುಂದಾಪುರಕ್ಕೆ ತನ್ನದೇ ಆದಂಥ ಒಂದು ವರ್ಚಸ್ಸಿದೆ. ಮತ್ತು ನಿಮಗೆ ಭಾಷೆವಾರು ನೀವು ಲೆಕ್ಕ ಹಾಕೋಕೆ ಹೋದರೆ ಕರ್ನಾಟಕದಲ್ಲಿ ಪ್ರತಿ 40-50 ಕಿಲೋಮೀಟ್ರಿಗೆ ಭಾಷೆ ಕೂಡ ಚೇಂಜ್ ಆಗ್ತದೆ. ಕುಂದಾಪುರಗಿರುವ ಮಾತು, ಕುಂದಾಪುರದಲ್ಲಿರುವ ಕನ್ನಡ ಭಟ್ಕಳದಲ್ಲಿಲ್ಲ, ಭಟ್ಕಳದಲ್ಲಿರುವ ಮಾತು ಶಿರ್ಸಿಯಲ್ಲಿಲ್ಲ, ಶಿರ್ಸಿಯಲ್ಲಿರುವುದು ಹುಬ್ಬಳ್ಳಿ ಧಾರವಾಡದಲ್ಲಿಲ್ಲ, ಅದೇ ಹುಬ್ಬಳ್ಳಿ ಧಾರವಾಡದಿಂದ ಆಚೆಗೆ 60 ಕಿಲೋಮೀಟ್ರ್ ಗದಗದಲ್ಲಿರುವ ಭಾಷೆ ಹುಬ್ಬಳ್ಳಿಯಲ್ಲಿಲ್ಲ, ಆಚೆಗೆ ಇನ್ನೊಂದು 60 ಕಿಲೋಮೀಟ್ರ್ ಹೋಗಿಬಿಟ್ರೆ ಬಾಗಲಕೋಟೆ ಡಿಸ್ಟಿಕ್. ಬೇರೆ ಬೇರೆ ಜಿಲ್ಲೆಗೆ ಬೇರೆ ಬೇರೆ ತಾಲೂಕಿನಲ್ಲಿ ಒಂದೊಂದು ಭಾಷೆಗಳು, ಅವರ ಉಡುಗೆ ತೊಡುಗೆ, ಸಂಸ್ಕೃತಿ ಸಂಸ್ಕಾರಗಳೆಲ್ಲ ಬೇರೆ ಆಗಿರ್ತದೆ. ಕುಂದಾಪುರವನ್ನು, ಕುಂದಾಪುರಕ್ಕೆ ಆದಂಥ ಒಂದು ನೆಲೆ ಇದೆ ಕುಂದಾಪುರದಲ್ಲಿ ಕನ್ನಡ. ಕುಂದಾಪುರದಕ್ಕೆ ಈ ದೇಶ ವಿದೇಶದಲ್ಲೂ ಕೂಡ ಹೆಸರಿದೆ ಕನ್ನಡ. ಮೊದಲು ನಾವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತಿದ್ರೆ ನಾವು ಕುಂದಾಪುರದ ನೆಡ್ರೆ ನೀವು ಉಡುಪಿಯವರು ಅಂತ ಕೇಳ್ತಿದ್ರೆ, ಇವತ್ತಿನ ಆ ಪರಿಸ್ಥಿತಿ ಅಲ್ಲ. ಕುಂದಾಪುರದ ನೆಡ್ರೆ ನಮಗೊಂದು ಹೆಮ್ಮೆ, ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಂದಾಪುರಕ್ಕೊಂದು ಹೆಸರಿದೆ. ಒಂದು ಸಿನಿಮಾ ರಂಗದಲ್ಲೂ ಕೂಡ ನಮಗೆ ಕುಂದಾಪುರದಲ್ಲಿ ಭಾಳ ಪ್ರತಿಭಾವಂತರೆಲ್ಲ ಇದ್ದಾರೆ. ಕೆಲವರು ಕುಂದಾಪುರದ ಹೇಳ್ಕೊಳ್ಳಿಕ್ಕೆ ಮುಜುಗರ ಪಡ್ತಿದ್ದಾರೆ, ಇವತ್ತು ಅದೇ ಕುಂದಾಪುರನ ಹೇಳಲಿಕ್ಕೆ ಒಂದು ಭಾಳ ಹೆಮ್ಮೆ. ಆದ್ದರಿಂದ ನಮ್ಮ ಕುಂದಾಪುರವನ್ನು ಕಡೆಗಣಿಸಿ ನಾವು ಈಗ ಕುಂದಾಪುರವನ್ನು ಜಿಲ್ಲೆ ಮಾಡಬೇಕಂತಲೂ ಕೂಡ ನಾವು ಇದು ಮಾಡಿದ್ದೇವೆ. ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ನೋಡಿ, ಇವತ್ತು ನೀವು ತಾಲೂಕು ಆಫೀಸ್ ಹತ್ರ ಹೋದರೆ ನಿಮ್ಗೆ ಗೊತ್ತಾಗುತ್ತೆ, ಆ ಫಿರಂಗಿ ಗುಂಡನ್ನೆಲ್ಲ ಇಟ್ಟಿದ್ದಾರೆ. ಇವತ್ತಲ್ಲ, ಬ್ರಿಟಿಷರು ಇಟ್ಟಿದ್ದು, ನಾವು ಇಟ್ಟಿದ್ದಲ್ಲ ಅಥವಾ ಸ್ವಾತಂತ್ರ್ಯ ಸಿಕ್ಕರ ಮೇಲೆ ಇಟ್ಟಿದ್ದಲ್ಲ, 1947 ನಂತರ ಇಟ್ಟಿದ್ದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರೇ ನಮ್ಮ ಕುಂದಾಪುರಕ್ಕೆ ಪ್ರತಿಷ್ಠಿತ ಒಂದು ಸ್ಥಾನಮಾನವೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಪರಿಗಣಿಸಿ ಇದಕ್ಕೆ ಒಳ್ಳೆ ಸೂಕ್ತವಾದಂಥ ಸ್ಥಾನಮಾನ ಕೊಡಬೇಕು. ಸಚಿವರು ಇದನ್ನು
ಪರಿಶೀಲಿಸಿ ತಮ್ಮ ನಿರ್ಧಾರವನ್ನು ಬದಲಿಸಿ ನಮಗೆ ಸೂಕ್ತ ನ್ಯಾಯ ಕೊಡಬೇಕಾಗಿ ನಾವು ವಿನಂತಿಸುತ್ತೇವೆ. ಏನು ಸಚಿವರು ಉತ್ತರ ಕೊಟ್ಟಿದ್ದಾರೆ ಅದನ್ನು ಮರುಪರಿಶೀಲಿಸಬೇಕು. ಮತ್ತೆ ಕುಂದಾಪುರ ಕನ್ನಡಕ್ಕೆ ಅಕಾಡೆಮಿ ಆಗಬೇಕು. ಕುಂದಾಪುರ ಕನ್ನಡದ ಪೀಠ, ಕುಂದಾಪುರ ಕನ್ನಡದ ಅಧ್ಯಯನ ಪೀಠ ಮಂಗಳೂರು ವಿವಿಯಲ್ಲಿ ಈಗಾಗಲೇ ವಿವಿ ಒಪ್ಪಿಕೊಂಡಿದೆ, ವಿಶ್ವವಿದ್ಯಾಲಯ ಒಪ್ಪಿಕೊಂಡಿದೆ. ಅದಕ್ಕೆ ಆದಷ್ಟು ಹೆಚ್ಚು ಅನುದಾನವನ್ನು ಕೊಡುವಾಗ ಮಾಡಬೇಕು. ನಾವೀಗ ಪ್ರಸ್ತಾಪ ಮಾಡಬಾರ್ದಿತ್ತು, ಯಾಕಂದ್ರೆ ನಮ್ಮ ಸಚಿವರು ಅವರು ಕೊಟ್ಟ ಉತ್ತರಕ್ಕೂ ಮತ್ತು ಈ ಹಿಂದೆ ಆದಕ್ಕೂ ಒಂದು ಪ್ರಶ್ನೆ ನಾನು ಉತ್ತರ ಹೇಳಕ್ಕೆ ಬಯಸ್ತೇನೆ. ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಪ್ರದೇಶದಲ್ಲಿ ಒಂದು 15,000 ಜನ ಮಾತ್ರ ಮಾತನಾಡುವಂಥ ಅರೆ ಭಾಷೆ ಕನ್ನಡ ಅಂತಿದೆ. ಅದಕ್ಕೆ ಕೂಡಲೇ ಒಂದು ಅಕಾಡೆಮಿ ಸ್ಯಾಂಕ್ಷನ್ ಮಾಡಿದರು. ಅರೆ ಭಾಷೆಯವರು ಹೇಳ್ತಾರೆ ನಮ್ಮ ಅಷ್ಟು ವಸ್ತು ಇಲ್ಲ, ಸಾಹಿತ್ಯ ಇಲ್ಲ, ಮತ್ತೊಂದು ಹೇಳಿಲ್ಲ ಅಂತಿದ್ರು. ಅವರು ಅದನ್ನು ಅಕಾಡೆಮಿ ಮಂಜೂರು ಮಾಡಿದರು. ಆ ಮಂಜೂರು ಮಾಡಿದಕ್ಕೆ ಇದೇ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಇವತ್ತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿದ್ದ ಅಧ್ಯಯನ ಪೀಠಕ್ಕೆ 1 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಆ 1 ಕೋಟಿ ರೂಪಾಯಿ ಹೇಗೆ ಉಪಯೋಗಿಸೋದಂತ ನಮ್ಮ ವಿಶ್ವವಿದ್ಯಾಲಯದವರಿಗೆ ಗೊತ್ತಿಲ್ಲ. ಅದೇ ನಾವು ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಮಾಡಬೇಕಾದ್ರೆ ಅಧ್ಯಯನ ಪೀಠ ಅದು ಮಾಡಬೇಕಾ ಬೇಡ ಅಂತ ಆಲೋಚನೆ ಮಾಡೋದ್ರಲ್ಲ ಇದೆ. ಈಗ ನಮ್ಮ ಜಯಪ್ರಕಾಶ್ ಹೆಗಡೆಯವರು ಅದರ ಬಗ್ಗೆ ಸುಮಾರು ತುಂಬ ಕೆಲಸ ಮಾಡಿದ್ರಿಂದ ಅದು ಮಂಜೂರಾತಿಯನ್ನು ಅಲ್ಲಿ ವಿಶ್ವವಿದ್ಯಾಲಯ ಮಾಡಿದೆ. ಈಗ ಸರ್ಕಾರದಿಂದ ಅನುದಾನ ಇನ್ನೂ ಬರಲಿಲ್ಲ. ಈ ಸಂದರ್ಭದಲ್ಲಿ ಒಂದು ಅಕಾಡೆಮಿ ಆಗಲೇಬೇಕು. ಅದರ ಬಗ್ಗೆ ನಾವು ಮುಖ್ಯಮಂತ್ರಿಯವರನ್ನು ವಿನಂತಿಸ್ತೇವೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಏನು ತಮ್ಮ ಮನಸ್ಸಲ್ಲಿ ಇದನ್ನು ಮರುಪರಿಶೀಲಿಸಬೇಕಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ಏನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಪೀಠ ಇದೆ ಅದಕ್ಕೆ ಸೂಕ್ತ ವ್ಯಕ್ತಿಗಳನ್ನು ಆರೈಸಿ ಕೂಡಲೇ ಅದಕ್ಕೊಂದು ಪೀಠದ ರಚನೆ ಮಾಡಬೇಕು ಅಂತ ಈ ಸಭೆ ಒತ್ತಾಯಿಸ್ತಾರೆ. ಕುಂದಾಪುರದಾಗ ಇಷ್ಟು ಜನ ಒಟ್ಟದಲ್ಲಿ ಇಷ್ಟಪ್ಪ ಜನ ಒಟ್ಟಾರೆ ಕಾಮತಿಗೆ ಅವರು ಭಾಷೆಯನ್ನು ಕೇಮ್ಗೋಸ್ಕರ ಅಷ್ಟು ಜನ ಒಟ್ಟದ್ದು. ಅಂದರೆ ಕುಂದಾಪುರ ಭಾಷೆ ಅಂದರೆ ಖಾಲಿ ಕುಂದಾಪುರಕ್ಕೆ ಮಾತ್ರ ಸೀಮಿತ ಅಲ್ಲ. ನೀವು ಹುಬ್ಬಳ್ಳಿಯಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಇಳಿನಿ, ಅಲ್ಲೊಂದು ಹೋಟ್ಲ್ ಇತ್ತು ನಮ್ಮ ಊರಿನವ್ರದ್ದು. ಅವರು ಬಿಜಾಪುರದವ್ರ ಹತ್ರ ಸಮೇತ ಕುಂದಾಪುರ ಏ ಒಂದು ಚಾತಕ ಬರ ಅಂತ. ಅಂದರೆ ಉದ್ದೇಶ ನಮ್ಮ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಭಾವನೆಯರು ಲಕ್ಷಾಂತರ ಜನ ಇದ್ರು. ಇವತ್ತು ಉಮೇಶ್ ಪುತ್ರನ ಹೇಳಿದ್ರು 30,000 - 30 ಲಕ್ಷ ಜನ, ಎಷ್ಟೋ ಜನ ಇದ್ರು. ನಾನು ಹೇಳ್ತೇವೆ ಬೇಕಾದ್ರೆ ಯಾವ್ಯಾವ ಊರಿಗೆ ಹೋಯಿನಿ, ಕುಂದಾಪುರ ಭಾಷೆ ಮಾತಾಡಿದ್ರು ನಿಮಗೆ ಸಿಗ್ದಿದ್ರೆ ಆ ಊರೇ ಅಲ್ಲ ಅಂತ ನಾನು ಹೇಳ್ತೇವೆ. ಯಾಕಂದರೆ ನಮಗೀಗ ಸಚಿವರು ವಿರೋಧ ಪಕ್ಷದ ಒಬ್ಬ ನಾಯಕರು ಅಥವಾ MLCರನ್ನೋ ಹಿತದೃಷ್ಟಿಯಿಂದ ಅವರಿಗೆ ಉತ್ತರ ಕೊಟ್ಟದ್ದಿದ್ರೂ ಅಡ್ಡಿಲ್ಲ. ಆದರೆ ನಮ್ಮ ಇಡೀ ಕುಂದಾಪುರ ತಾಲೂಕಿಗೆ ಅವರು ಅನ್ಯಾಯ ಮಾಡಿರಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೆ. ಮುಂದೆ ನಮ್ಮ ಕುಂದಾಪುರದವರು ಅವ್ರ ಭಾಗದಲ್ಲಿ ಇದ್ರೆ, ಇಲ್ಲಿನೊಂದು ಸಂಬಂಧಿಕರು ಆ ಬದಿಯಲ್ಲಿದ್ದರೆ, ನಾವು ಮುಂಚೆ ಬೊಂಬೈಯಲ್ಲಿ 20 ನಮಗೆ ತುಳಿನಾರಿ ಯಾವ ರೀತಿ ಮಾಡ್ತಿದ್ರು ಅಂತ ಅಪ್ಪ ಕೂಡಲೇ ಇನ್ನು 2-3 ತಿಂಗಳಲ್ಲಿ ಎಲೆಕ್ಷನ್ ಘೋಷಣೆ ಆಗ್ತ ಅಷ್ಟರೊಳಗೆ ನಮ್ಮ ಕುಂದಾಪುರ ಭಾಷೆ ಅಕಾಡೆಮಿಯನ್ನು ನೀವು ಸ್ಥಾಪನೆ ಮಾಡಲಿಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀವು ಕೊಡಕ್ಕೆ ಅಂತ ಈ ಪತ್ರಿಕೆ ಮುಖಾಂತರ ನಾನು ಎಲ್ಲ ಹಿರಿಯರ ಮುಖಾಂತರ ವಿನಂತಿ ಮಾಡ್ಕಂತೆ. 2010ರಲ್ಲಿ ಕುಂದಕನ್ನಡ ಬಳಗವನ್ನು ಸ್ಥಾಪಿಸಿದೆ, ಪ್ರಬಂಧ ಸ್ಪರ್ಧೆ ಕುಂದಕನ್ನಡ ಭಾಷೆಯಲ್ಲಿ ಪ್ರಬಂಧ ಸ್ಪರ್ಧೆ ಮಾಡಿದೆ. ಇವರ ಸಹಕಾರದಿಂದ ಇವರೇ ಜಡ್ಜಸ್ ಎಲ್ಲ ಮಾಡಿಕೊಟ್ಟರು. ಅದರಲ್ಲಿ ಉತ್ತಮ ಲೇಖನಗಳ ಪುಸ್ತಕ ಮಾಡಿದ್ವಿ, ಒಂದು ಕಾಂಬಕೆಂಬ, ಇನ್ನೊಂದು ಹಾಯ್ಕು ಬರ್ಕಂತ. ಮತ್ತು ಬಾಂಬೆಯಲ್ಲಿ ಬಹಳಷ್ಟು ಜನ ಸೇರ್ತಾರೆ ಕುಂದಾಪುರದವರು ಬಂದು.